हाय फ्रेंड्स, ಚಳಿಗೆ ಬಿಸಿ ಬಿಸಿ ನಾಟಿ ಕೋಳಿ ರಸಂ ಮಾಡಿದಿನಿ. ಇದು ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆಗಿರುತ್ತೆ. ಇದು ಹಳ್ಳಿಗಳಲ್ಲಿ ಮಾಡುವಂತ ರಸಂ ರೆಸಿಪಿ. ತುಂಬಾ ಈ ಚಳಿಗೆ ಅಥವಾ ಕೋಲ್ಡ್ ಆದಾಗ ಫೀವರ್ ಬಂದಾಗ ನಮಗೆ ಹೆವಿ ಮಸಾಲೆ ಇಲ್ದಿರೋಂತ ಸೂಪ್ ಏನಾದರೂ ಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಬಹುದು. ಸೂಪ್ ರೀತಿನೂ ಕುಡಿಬಹುದು ಅಥವಾ ರೈಸ್ ಜೊತೆ ಇಡ್ಲಿ ಜೊತೆ ದೋಸೆ ಜೊತೆ ಕೊಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕುಕ್ ವಿತ್ ರಾಜಿ. ನಾಟಿ ಕೋಳಿಯನ್ನು ಅರಶಿನ ಉಪ್ಪು ಹಾಕಿ ಎರಡು ಮೂರು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ನಾನು ತೊಳೆದಿಟ್ಕೊಂಡಿರುವಂಥ ಚಿಕನಲ್ಲಿ ಬರೀ ಬೋನ್ಸ್ ಮಾತ್ರ ತೊಗೊಳ್ತಾ ಇದ್ದೀನಿ. ಆದಷ್ಟು ಈ ರಸಮ್ಗೆ ಎಮ್ಕೆಗಳಾಕಿ ಮಾಡಿದ್ರೇ ರಸಮ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಮ್ಕೆಗಳು ಮಾತ್ರ ಸಪ್ರೇಟಾಗಿ ಮಾಡಿ ತೊಗೊಳ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬೋನ್ಸ್ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರಸಮ್ಗೆ ಈ ಬೋನ್ಸ್ ಇದ್ರೇ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಆಗಿ ಯೂಸ್ ಮಾಡೋಂಥ ಆನಿಯನ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಸಣ್ಣ ಈರುಳ್ಳಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸಣ್ಣ ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡ ಈರುಳ್ಳಿ ಅಥವಾ ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಒಂದು ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು 10 ಈರುಳ್ಳಿ ಅಷ್ಟು ಸಣ್ಣ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಒರಳೆಲ್ಲ ಹಾಕಿ ಚಚ್ಚಿ ಮಾಡ್ತಾರೆ ಅಥವಾ ಕುಟಾಣಿಲಿ ಹಾಕಿ ಚಚ್ಚಿ ಮಾಡೋ ಅಂಥ ಪದ್ಧತಿ ಇದೆ ಈ ರಸಮ್ನ. ನಾನು ಮಿಕ್ಸಿ ಜಾರಲ್ಲೇ ಹಾಕಿ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ನೋಡಿ, ನಾನೊಂದು ಕಾಲು ಸ್ಪೂನಷ್ಟು ಸೋಂಪು ಯೂಸ್ ಮಾಡಿದ್ದೀನಿ. ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ನೀವು ಕಾಳುಮೆಣಸನ್ನಿದ್ದರೆ ಕಾಳುಮೆಣಸನ್ನೇ ಹಾಕ್ಕೊಳ್ಳಿ. ನಾನು ಕಾಳುಮೆಣಸಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಆದರೆ ನೀವು ಅರ್ಧ ಇಂಚು ಹಾಕ್ಕೊಳ್ಳಿ. ನಾನು ಶುಂಠಿ ಪೇಸ್ಟ್ ಯೂಸ್ ಮಾಡೋದ್ರಿಂದ ಒಂದು ಕಾಲು ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು, ಶುಂಠಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರಬೇಕು. ಹಸಿಮೆಣಸಿನ್ಕಾಯಿ ಒಂದು ಅಥವಾ ಎರಡು ಹಾಕ್ಕೊಳ್ಳಿ. ನಾನು ಪೇಸ್ಟ್ ಯೂಸ್ ಮಾಡೋದ್ರಿಂದ ಒಂದು ಕಾಲು ಸ್ಪೂನಷ್ಟು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು. ನೋಡಿ, ಕಾಣ್ತಿದ್ಯಾ ನಾನು ಯಾವ ರೀತಿ ರುಬ್ಬಿದ್ದೀನಿ ಅಂತ. ಈರುಳ್ಳಿ ಎಲ್ಲ ಪೂರ್ತಿಯಾಗಿ ಪೇಸ್ಟ್ ಆಗಬಾರ್ದು, ಈ ಥರ ತರಿತರಿಯಾಗಿರಬೇಕು. ನೀರೇನು ಯೂಸ್ ಮಾಡ್ದಿರಾ ತರಿತರಿಯಾಗಿ ಈ ರೀತಿ ರುಬ್ಕೊಳ್ಳಿ. ಸ್ಟೌವ್ ಆನ್ ಮಾಡಿ ನಾನು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಎಣ್ಣೆ ಜಾಸ್ತಿ ಯೂಸ್ ಮಾಡೋದು ಬೇಡ, ಒಂದು ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ. ಈಗ ನಾವು ರುಬ್ಬಿರೋ ಅಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಜೀರಿಗೆ, ಸ್ವಲ್ಪ ಸೋಂಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ರುಬ್ಬಿರೋಂಥ ತರಿತರಿಯಾಗಿ ರುಬ್ಕೊಂಡಿದ್ದೀವಿ. ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು ನಿಮಿಷ ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಒಂದೆರಡು ಎಸಳು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಶಿನ. ಚಳಿಗೆ ಈ ರೀತಿ ಬಿಸಿ ಬಿಸಿ ರಸಮ್ ಜೊತೆ ರೈಸು ಇಡ್ಲಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನೀಗ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ನೋಡಿಕೊಂಡು ನಿಮ್ಮ ಸ್ಪೈಸಸ್ ಲೆವೆಲ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಖಾರ ಉಪ್ಪು ಎಲ್ಲ. ಈಗ ನಾನು ಹೆಚ್ಚಿಟ್ಟಿರೋಂಥ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ನಾನಿಲ್ಲಿ ಒಂದು ಟೊಮೆಟೊ ಹೆಚ್ಚಿರೋದು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ನಿಮಿಷ ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕಷ್ಟೇ. ಈಗ ನಾಟಿ ಕೋಳಿ ಚಿಕನ್ ಬೋನ್ಸ್ ಹಾಕ್ಕೊಳ್ಳೋಣ. ಇದೊಂದು ಕಾಲು ಕೆ ಜಿಗಿನ ಇನ್ನು ಸ್ವಲ್ಪ ಜಾಸ್ತಿ ಇರಬಹುದಷ್ಟೇ ಅನಿಸುತ್ತೆ. ನಾಟಿ ಕೋಳಿ ರಸಮ್ ಅಂತಲೇ ಇದ್ರ ಹೆಸರು. ಇದನ್ನು ನಾಟಿ ಕೋಳಿ ಯೂಸ್ ಮಾಡಿನೇ ಮಾಡೋದು. ಇದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತುಂಬ ಕೋಲ್ಡ್ ಆಗಿದೆ ಅಂತ ಅಂದ್ಕೊಳ್ಳಿ, ನೀವು ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕಂದಾಗ ಈ ರೀತಿ ರಸಮ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡೋದನ್ನು ಮರಿಬೇಡಿ. ನಾನು ಸ್ವಲ್ಪ ಗರಂ ಮಸಾಲ, ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ. ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡ್ತಾಯಿರಿ ಫ್ರೆಂಡ್ಸ್ ನಮ್ಮ ವಿಡಿಯೋಸ್ನ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಒಂದು ಎರಡು ಚೊಂಬಷ್ಟು ನೀರು ಹಾಕ್ಕೊಳ್ತೀನಿ. ಒಂದು ಕಪ್ ಅಳತೆ ಅಂತಂದರೆ 3 ಕಪ್ಪಷ್ಟು ನೀರು ಹಿಡಿಸುತ್ತೆ. ರಸಮ್ ಥಿಕ್ನೆಸ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಇದೊಂದು 5 ವಿಷಲ್ ಕೂಗಿಸ್ಕೊಂಡಾಗ ನನಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ. ನೋಡಿ, ಹೀ ಹದಕ್ಕಿದ್ರೆ ಸಾಕು. ಒಂದು ಕುದಿ ಬಂದಮೇಲೆ ನೀವು ಉಪ್ಪು ಖಾರ ಚೆಕ್ ಮಾಡಿ ಬೇಕಾದರೂ ಕ್ಲೋಸ್ ಮಾಡ್ಕೊಬಹುದು. ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ನಾನಿಲ್ಲಿ 5 ವಿಷಲ್ ಕೂಗಿಸ್ಕೊಳ್ತೀನಿ. ಈಗ ವಿಷಲ್ ಪೂರ್ತಿಯಾಗಿ ಇಳಿದಿದೆ. ಈಗ ಚೆಕ್ ಮಾಡೋಣ ಹೇಗಾಗಿದೆ ಅಂತ.
ನೋಡಿ ಫ್ರೆಂಡ್ಸ್, ನನಗೆ ಬೇಕಾಗಿರುವಂಥ ಅದಕ್ಕೆ ಕರೆಕ್ಟಾಗಿದೆ, ರಸಮ್ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ನಾನಿಲ್ಲಿ 5 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಾಟಿ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಆ ಎಮ್ಕೆಗಳಲ್ಲಿರುವಂಥ ಜ್ಯೂಸ್ ಎಲ್ಲ ಬಿಡಬೇಕು, ಹಾಗಾಗಿ ನಾನಿಲ್ಲಿ 5 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ, ನನಗೆ ರಸಮ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನೀವು ಸೂಪ್ ರೀತಿ ಕೊಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಈ ರೆಸಿಪಿನ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.